ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ಮೀನನ್ನು ಚಪ್ಪರಿಸ್ಕೊಂಡು ತಿಂತಿರಲ್ವಾ, ಅವಾಗ ಅಂದ್ಕೊಂಡಿದ್ದೀರಾ ಈ ಮೀನು ಎಲ್ಲಿಂದ ಬಂದಿರದೆ ಅದೇ ಥರ ಎಷ್ಟು ಕಷ್ಟಪಟ್ಟಿರ್ಬೋದು ಈ ಮೀನು ಹಿಡಿಯೋಕ್ಕೆ ಅಂತ? ಹೌದು ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ಕೈರಂ ಪಾನಿ ವಿಧಾನದ ಮೂಲಕ, ಅಂದರೆ ಹಳೆಯ ಒಂದು ನಾಟಿ ಶೈಲಿಯ ವಿಧಾನದ ಮೂಲಕ ಮೀನು ಹಿಡಿಯೋದನ್ನು ಹೇಗೆ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ. ಸ್ನೇಹಿತರೆ, ನೀವು ಗಮನಿಸ್ಬೋದು ಇಲ್ಲಿ ಇದು ತೀರಾ ಒಂದು ಆಳಕ್ಕೆ ಹೋಗಿ ಹಿಡಿಯುವಂಥ ವಿಧಾನ ಅಲ್ಲ ಇದು. ಆದ್ದರಿಂದ ನಿಮಗೆ ತುಂಬ ದೊಡ್ಡ ಮೀನುಗಳು ಸಿಗುವುದು ತುಂಬ ಕಷ್ಟ. ಇನ್ನು ಗಮನಿಸ್ಬೋದು ನೀವು ಇಲ್ಲಿ ಏಡಿ, ಮತ್ತು ಸಣ್ಣ ಬಂಗುಡೆ, ಬಂಡಾಸ್ ಮೀನಿದೆ, ಅದೇ ಥರ ಸೀಂಕಡೆ ಅಂತ ನಾವು ಹೇಳ್ತೀವಿ ಆ ಥರ ಮೀನುಗಳು ಇದ್ದಾವೆ. ಸೊ ಇದು ಫ್ರೆಶ್ ಆಗಿ ಸಿಗುವಂಥ ಮೀನು, ನಿಮಗೆ ತುಂಬ ತುಂಬ ಫ್ರೆಶ್, ಈಗಷ್ಟೇ ಹಿಡಿದಿರೋದು ಇದು ಮೀನು. ಗಮನಿಸ್ಬೋದು ನೀವು ಇಲ್ಲಿ ಸ್ನೇಹಿತರೆ, ಇದು ಚುಕ್ಕ ಚುಕ್ಕಿಯಾಗಿ ನೋಡ್ಲಿಕ್ಕೆ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀರಾ, ನೋಡಿ ಇದು ಇನ್ನೂ ಜೀವ ಇದೆ. ಆ ಮುಳ್ಳು ಒಳ್ಳೆ ಮುಳ್ಳಂದಿ ತರ ಸರ್ತ ಮಾಡ್ತಿದ್ವಿ ನೋಡಿ, ಅಲ್ಲಿ ಹೈಕ್ ತಾಗಿದ್ರೆ ಒಂದು ಕೈ ಫುಲ್ ಮರಗೊಟ್ಟಿ ಹೋಗುತ್ತೆ. ಸ್ನೇಹಿತರೆ, ಇಲ್ಲಿ ಒಂದೇ ಜಾತಿಯ ಮೀನುಗಳನ್ನ ಒಟ್ಟುಗೂಡಿಸ್ತಾ ಇದಾರೆ. ಇನ್ನು ಈ ವಿಧಾನದಲ್ಲಿ ಮೀನು ಹಿಡಿಯೋದಕ್ಕೆ ಸ್ವಲ್ಪ ಜನ ಬೇಕಾಗುತ್ತೆ. ಯಾಕಂದ್ರೆ ಒಂದ್ಸರಿ ಬಲೆಯನ್ನು ಬಿಟ್ಟ ನಂತರ ದೋಣಿಯಲ್ಲಿ ಎರಡೂ ಕಡೆಯಿಂದ ಜನರು ಇದನ್ನ ಇಳಿತಾ ಬರಬೇಕು ಆಗುತ್ತೆ. ಸೊ ಇದು ಮೀನುಗಳನ್ನ ಒಂಥರ ಗೋಕೊಂಡು ಬಂದಂಗಿರುತ್ತೆ. ಸೊ ಇದು ವಿಧಾನ ತುಂಬಾ ಕಮ್ಮಿ ಖರ್ಚು ಮತ್ತು ಸ್ವಲ್ಪ ಒಳ್ಳೆ ವಿಧಾನ ಅಂತ ಹೇಳ್ಬೋದು. ಒಂದೇ ಜಾತಿಯ ಮೀನುಗಳನ್ನು ಬೇರ್ಪಡಿಸಿ ಇದನ್ನೀಗ ವಾಶ್ ಮಾಡಿ ತೊಗೊಂಡು ಹೋಗ್ತಾ ಇದ್ದಾರೆ. ಇನ್ನು ನಾನು ಇದೇ ಥರ ತುಂಬ ವೀಡಿಯೋಸ್ಗಳನ್ನು ಮಾಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಹೋಗಿ ನೋಡಿ, ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಥರ ಮಾಡಿ. ಓಕೆ ಸ್ನೇಹಿತರೆ, ಬಾಯ್.